ಇಂದು ನಾವು ವಿಶ್ವದ ಅತಿದೊಡ್ಡದಾಗಿದೆ ಪ್ಯಾರಿಸ್ ಏರ್ ಶೋನ 54ನೇ ಆವೃತ್ತಿಯು ಜೂನ್ 19ರಂದು ಫ್ರಾನ್ಸ್ನ ರಾಜಧಾನಿಯನ್ನು ಪ್ರಾರಂಭಿಸಿದೆ. ಈ ವರ್ಷದ ವೈಮಾನಿಕ ಪ್ರದರ್ಶನವು ಗಮನಾರ್ಹವಾಗಿದೆ ಏಕೆಂದರೆ ಇದು ಕೋವಿಡ್ ವ್ಯವಕಲನ 19 ಸಾಂಕ್ರಾಮಿಕದ ನಂತರ 2019ರಿಂದ ಮೊದಲ ಬಾರಿಗೆ ನಡೆಯುತ್ತದೆ. ವಿಮಾನಯಾನ ಉದ್ಯಮದ ದೈತ್ಯರು ತಮ್ಮ ಉತ್ಪನ್ನಗಳು ಮತ್ತು ತಂತ್ರಜ್ಞಾನವನ್ನು ತಮ್ಮ ಮೀಸಲಾದ ಮಂಟಪಗಳೊಂದಿಗೆ ಪ್ರದರ್ಶಿಸಿದರು. ಏರ್ ಶೋ ಉದ್ಘಾಟನಾ ದಿನದಂದು ಫ್ರಾನ್ಸ್ ಅಧ್ಯಕ್ಷ ಇಮ್ಯಾನುಯೆಲ್ ಮ್ಯಾಕ್ರನ್ ಕೂಡ ಭೇಟಿ ನೀಡಿದ್ದರು. ಏರ್ ಶೋನಲ್ಲಿ ಫ್ರಾನ್ಸ್ನಲ್ಲಿರುವ ಭಾರತದ ರಾಯಭಾರಿ ಜಾವೇದ್ ಅಶ್ರಫ್ ಹಿಂದೂಸ್ತಾನ್ ಏರೋನಾಟಿಕ್ಸ್ ಲಿಮಿಟೆಡ್ ಪೆವಿಲಿಯನ್ ಅನ್ನು ಉದ್ಘಾಟಿಸಿದರು. ಉಸಿರು ತೆಗೆದುಕೊಳ್ಳುವ ವೈಮಾನಿಕ ರಚನೆಯಲ್ಲಿ ವಿವಿಧ ವಿಮಾನಗಳು ಮತ್ತು ಹೆಲಿಕಾಪ್ಟರ್ಗಳು ಗುರುತ್ವಾಕರ್ಷಣೆಯನ್ನು ವಿರೋಧಿಸುವ ಕುಶಲತೆಯನ್ನು ತೋರಿಸಿದವು. ಪ್ಯಾರಿಸ್ ಏರ್ ಶೋನ ಮೊದಲ ದಿನದಂದು ಭಾರತೀಯ ವಾಹಕ ಇಂಡಿಗೋ ಏರ್ಬಸ್ ವಿಮಾನಗಳ ದಾಖಲೆಯ ಆರ್ಡರ್ ಮಾಡಿದೆ. ಪ್ಯಾರಿಸ್ ಏರ್ ಶೋ ತನ್ನ ಭವ್ಯತೆ ಮತ್ತು ವಿಮಾನಗಳ ಸಮೃದ್ಧಿಯೊಂದಿಗೆ ಸಂದರ್ಶಕರು ಮತ್ತು ವಾಯುಯಾನ ಉತ್ಸಾಹಿಗಳನ್ನು ಆಕರ್ಷಿಸಿತು. ಇದು BHI ಕನ್ನಡ ವಾಹಿನಿ. ದಯವಿಟ್ಟು ಲೈಕ್ ಮಾಡಿ ಮತ್ತು ಚಂದಾದಾರರಾಗಿ. ಎಲ್ಲರಿಗೂ ಧನ್ಯವಾದಗಳು.